ಮರ್ಫಿನ್ ನೋಡಕ್ ಬಂದಿದ್ದೀರಾ? ಏನ್ ಎಕ್ಸ್ಪೆಕ್ಟೇಷನ್? ಪ್ರಭು ನನ್ನ ಹಳೆ ಫ್ರೆಂಡ್, ಸೊ ಅವ್ರ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅಂಡ್ ಟ್ರೈಲರ್ ತುಂಬಾ ಚೆನ್ನಾಗಿದೆ, ನೀವೆಲ್ಲ ನೋಡಿದ್ರೆ, ಸೊ ಅವ್ರ ಫಿಲ್ಮ್ ನೋಡಕ್ ಬಂದಿದ್ದೀವಿ. ಸರ್, ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಬಿಗ್ ಬಾಸ್ ಇಂದ. ಬಿಗ್ ಬಾಸ್ ಇಂದನೇ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದೇನಾದ್ರೂ ಇನ್ಸಿಡೆಂಟ್ ಗೊತ್ತಾಯ್ತಾ ಸರ್ ರೀಸೆಂಟ್ ಆಗಿ? ಕೇಳಿದೀನಿ, ಅದೆಷ್ಟು ನಿಜಾನೋ ಸುಳ್ಳೋ ನನಗೂ ಗೊತ್ತಿಲ್ಲ, ನೀವ್ ಹೇಳಿ ಅದು ಅದಕ್ಕೆ ನಾನು. ಜಗದೀಶ್ ಮತ್ತೆ ರಂಜಿತ್ ಅವರು ಹೊಡೆದಾಡ್ಕೊಂಡು ಈಚೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಎಲ್ಲ ನೋಡಿದೆ, ಅಂದ್ರೆ ಅವ್ರದ್ದು ಒಂದ್ ಯಾವ್ದೋ ಫೋಟೋ ಇದಾಗಿದೆ, ಅವ್ರ ಬ್ಲ್ಯಾಕ್ ಜಾಕೆಟ್ ಹಾಕೊಂಡು ಎಲ್ಲೋ ಹೊರಗಡೆ ನಿಂತಿದ್ದಾರೆ. ಅದೇ ಜಾಕೆಟ್ ಹಾಕೊಂಡು ನಿನ್ನೆ ಎಪಿಸೋಡಲ್ಲೋ ಇವತ್ತು ಯಾವ್ದೋ ಪ್ರೋಮೋ ಇದ್ರು. ಸೊ ಪ್ರಾಬ್ಲಿ ನಿಜ ಇರ್ಬೋದು, ನೀವು ಎಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ ನಿಜ ಇರ್ಬೋದು, ಬಟ್ ನೋಡೋಣ. ಇವತ್ತು ಎಪಿಸೋಡ್ ಟೆಲಿಕಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ, ಇಲ್ಲ ನಾಳೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಸರ್, ಈ ತರ ಹೊಡೆದಾರೋ ರೇಂಜ್ಗೆ ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ ಅಲ್ಲಿ ಹೇಗೆ? ಅಲ್ಲ ಹಾಗೆ ಆಗುತ್ತೆ, ಬಿಕಾಸ್ ನೀವು ಒಂದು ಮನೆಯಲ್ಲಿ ಒಂದು 16 ಜನ 17 ಜನ ಹಾಕಿದ್ರೆ ಇಟ್ಸ್ ಅ ಹ್ಯೂಮನ್ ಎಕ್ಸ್ಪೆರಿಮೆಂಟ್ ಅಲ್ಲ, ಅವಾಗ ಮನುಷ್ಯನಲ್ಲಿರೋ ವೈಲೆಂಟ್ ಸೈಡ್ ಆಚೆ ಬರುತ್ತೆ. ಆ್ಯಂಡ್ ನಮ್ಮ ಸೀಸನಲ್ಲೂ ಆಲ್ಮೋಸ್ಟ್ ಹೊಡೆದಾಟಕ್ಕಂತ ಹೋಗಿತ್ತು. ಸೇ ರಾಕ್ಷಸರು ಗಂಧರ್ವರು ಟಾಸ್ಕಲ್ಲಿ ಆಲ್ಮೋಸ್ಟ್ ಹೊಡೆದಾಟ ಆಗೋಷ್ಟಕ್ಕೆ ಹೋಗಿತ್ತು, ಅಷ್ಟೊತ್ತಿಗೆ ಎಲ್ಲ ಕಂಟ್ರೋಲ್ ಮಾಡಿದ್ವಿ. ಪ್ರಾಬ್ಲಿ ಈ ಸೀಸನ್ ಯಾರೂ ಅಲ್ಲಿ ಕಂಟ್ರೋಲ್ ಮಾಡಲಿಲ್ಲೇನೋ, ಹಂಗಾಗಿ ಆಗಿದೆ. ಬಟ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಈ ಥರ ಆಗಬಾರ್ದು. ಬಿಕಾಸ್ ಯಾರಿಗೆ ಒಂದು ಫಿಸಿಕಲ್ ಹಾರ್ಮ್ ಆದಾಗ ಯು ಕೆನಾಟ್ ಟೇಕ್ ಈ ದ್ಯಾಟ್. ನೀವು ಯಾರಿಗೂ ಬೈಬೋದು, ಅವರು ಸಾರಿ ಕೇಳ್ಬೋದು, ಸರಿಯಾಗುತ್ತೆ. ಬಟ್ ಯಾರಿಗೂ ಹೊಡೆದ್ರೆ ಬಂದಾಗ ನಿಮ್ದೇನ ಸೊಲ್ಯೂಷನ್ ಆ ಥರದ ಏನಾದ್ರು ಸಿಗುತ್ತಾ? ಸಜೆಷನ್ ಸೊಲ್ಯೂಷನ್ ಏನು ಇಲ್ಲ ಅವರು, ಅಂದ್ರೆ ನಾನಲ್ಲಿದ್ದಾಗಲೇ ನನಗೆ ಏನು ಮಾಡೋಕ್ಕಾಗಲಿಲ್ಲ, ನಾನು ಕ್ಯಾಪ್ಟನ್ ಆಗಿದ್ದೆ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ನಾನು ಹೊರಗಡೆ ನಿಂತ್ಕೊಂಡು ನಾನು ಏನು ಸಜೆಷನ್ ಕೊಡಲಿ? ಆಮೇಲೆ ಎಲ್ಲ ನನಗಿಂತ ದೊಡ್ಡವರು, ಎಲ್ಲ ಸೀನಿಯರ್ಸ್ ನಾನು ಈಗ ಇಂಡಸ್ಟ್ರಿಗೆ ಬಂದವನು. ಸೊ ಐ ಡೋಂಟ್ ಥಿಂಕ್ ಐ ಆಮ್ ಅಟ್ ಎ ಪೊಸಿಷನ್ ವೇರ್ ನಾನು ಅವ್ರಿಗೆ ಹೇಳ್ಬೋದು ನೀವು ಇದು ಮಾಡಿ ಅದು ಮಾಡಿ ಅಂತ, ಅಷ್ಟು ದೊಡ್ಡವನಲ್ಲ. ಸೊ ಬಟ್ ಇಟ್ಸ್ ಅನ್ಫಾರ್ಚುನೇಟ್ ಬಿಕಾಸ್ ಅವರು ಇರೋ ಎಪಿಸೋಡ್ಗಳಲ್ಲಿ ಈವನ್ ರಂಜಿತ್, ಐ ಮೀನ್ ಐ ಆಮ್ ಶಾಕ್ಡ್, ಜಗದೀಶ್ ಸರ್ ಸ್ವಲ್ಪ ಅದು ಇದು ಮಾತಾಡ್ತಾ ಇದ್ರು, ಬಟ್ ರಂಜಿತ್ ಸೈಲೆಂಟಾಗೇ ಇದ್ರು. ಆ್ಯಂಡ್ ಅವ್ರಿಗೆ ಈ ಆಪರ್ಚುನಿಟಿ ತುಂಬ ಅಗತ್ಯ, ತುಂಬ ವರ್ಷದಿಂದ ಇಂಡಸ್ಟ್ರಿಲಿ ಇದ್ದಾರೆ, ಒಳ್ಳೆ ಆ್ಯಕ್ಟ್ರ್ ಅವರು, ಅವ್ರಿಗೆ ಈ ಆಪರ್ಚುನಿಟಿಯಿಂದ ಇನ್ನೊಂದಷ್ಟು ಆಪರ್ಚುನಿಟಿ ಸಿಕ್ಕಿರೋದು. ಸೊ ಐ ವೆರಿ ಸ್ಯಾಡ್. ಸರ್, ಅಂದರೆ ಇನ್ನೊಂದು ಅಂದರೆ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಮಾಡಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನನಗೆ ಲಾಸ್ಟ್ ಸೀಸನ್ ಅವ್ರು ಮಾಡಲ್ಲ ಅಂದ ತಕ್ಷಣನೇ ಶಾಕ್ ಆಗಿತ್ತು, ಬಿಕಾಸ್ ನಮಗೆ ಬಿಗ್ ಬಾಸ್ ಯಾರು ಕಾಣಲ್ಲ. ಸೊ ನಮ್ಗೆ ಕಂಡಿರೋದು ಅಂದರೆ ಸುದೀಪ್ ಸರ್, ಟು ಅಸ್ ಸುದೀಪ್ ಸರ್ ಇಸ್ ಬಿಗ್ ಬಾಸ್. ಬಟ್ ಇನ್ನೊಂದು ವಿಷಯ ಏನು ಅಂದರೆ, ಟು ಮೀ ಸುದೀಪ್ ಸರ್ ಹಸ್ ಆಲ್ವೇಸ್ ಬಿನ್ ಮೈ ಫೇವ್ರೇಟ್ ಆ್ಯಕ್ಟರ್, ಅಂದರೆ ನಾಟ್ ಜಸ್ಟ್ ಕನ್ನಡದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಆ್ಯಕ್ಟರ್ಸ್ ಅಲ್ಲಿ ಒನ್ ಆಫ್ ದ ಫೇವ್ರೇಟ್ ಆ್ಯಕ್ಟರ್ ಸುದೀಪ್ ಸರ್. ಆ್ಯಂಡ್ ಅದರಲ್ಲಿ ಪಾಸಿಟಿವ್ ಸೈಡು ಇದೆ, ಅವರು ಇನ್ಮೇಲೆ ಬಿಗ್ ಬಾಸ್ ಮಾಡಿಲ್ಲ. ಸೊ ಬಿಗ್ ಬಾಸಿಗೆ ಇಟ್ ಟೇಕ್ಸ್ ಎಮ್ 4-5 ಮಂತ್ಸ್, ಅವ್ರು ತುಂಬ ಇನ್ವಾಲ್ವ್ ಆಗಿ ಬಿಗ್ ಬಾಸ್ ಮಾಡ್ತಾರೆ. ಸೊ ಅವ್ರು ಅದು ಮಾಡಿಲ್ಲ 4-5 ಮಂತ್ಸ್ ಅಂದರೆ ಅದರಲ್ಲಿ ಅವ್ರೊಂದು ಸಿನಿಮಾ ಮಾಡಿದ್ರೆ ಅವ್ರ ಫ್ಯಾನ್ಸು ನಾವೆಲ್ಲ ಇನ್ನೂ ಖುಷಿ ಪಡ್ಬೋದು. ಸೊ ಐ ಫೀಲ್ ಲೈಕ್ ಅವರ ಡಿಸಿಷನ್ ತುಂಬ ಯೋಚನೆ ಮಾಡ್ತಗೊಂಡಿದ್ದಾರೆ, ದಟ್ ನನ್ನ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಸೊ ಐ ಫೀಲ್ ಲೈಕ್ ನಾವು ಸುದೀಪ್ ಸರ್ನ ಇನ್ಮೇಲೆ ಥಿಯೇಟ್ರಲ್ಲಿ ಜಾಸ್ತಿ ನೋಡ್ತೀವಿ ಅನಿಸುತ್ತೆ, ಆ್ಯಂಡ್ ಅದಕ್ಕೆ ಖುಷಿ ಇದೆ. ಬಟ್ ಅವ್ರು ಬಿಗ್ ಬಾಸ್ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಒಂದು, ಅದೊಂಥರ ಎಂಡ್ ಆಫ್ ಎನ್ ಎರಾ ಅಂತಾರಲ್ಲ, ಕೃಷ್ಣ ಇಲ್ಲದ ಭಾರತ, ಐ ಥಿಂಕ್ ವಿನಯ್ ಅವ್ರು ಹೇಳಿದ್ರು ಕೃಷ್ಣ ಇಲ್ದೇ ಇರೋ ಮಹಾಭಾರತ ಥರ ಆಗುತ್ತೆ ಅಂತ. ಬಟ್ ಸೊ ಅನ್ನೋನ್ ಸೀಸನ್ ಒಂದು ಲೆಕ್ಕ, ಮುಂದೆ ಒಂದು ಲೆಕ್ಕ.